ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರ ಬಗ್ಗೆ ಮಾತಾಡದಾದ್ರೆ ನಿಮ್ಮೆಲ್ಲರಿಗೂ ಕೂಡ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಇವರಿಬ್ರು ಪ್ರಾಬಬ್ಲಿ ಡಬ್ಳಬ್ಲ್ಯೂ ಅವರು ಅನ್ಡಿಸ್ಪ್ಯೂಟೆಡ್ ಟ್ಯಾಕ್ಟಿಮ್ ಚಾಂಪಿಯನ್ಶಿಪ್ನ ಲ್ಯಾಡರ್ ಮ್ಯಾಚ್ ಇಂದ ರಿಮೂವ್ ಮಾಡುವಂತಹ ಚಾನ್ಸಸ್ ಇದೆ ಯಾಕಂದ್ರೆ ಆ ರೀತಿ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತ ಗೈಸ್ ಯಾಕೋ ವಿಚಾರ ಸಕತ್ತು ಸೀರಿಯಸ್ ಆಗಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಸಡನ್ ಆಗಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಆ ಮೀಟಿಂಗ್ ಅಲ್ಲಿ ನಮ್ಮ ಥಿಯರಿ ಆಗಿ ಗ್ರೇಸನ್ ವಾಲರ್ ಅವರು ರಸಲ್ ಮೇನಿಯಾದ ಈ ಒಂದು ಲ್ಯಾಡರ್ ಮ್ಯಾಚ್ ಅಲ್ಲಿ ಇರಬೇಕೋ ಬೇಡವೋ ಅಂತ ಡಬ್ಲು ಡಬ್ಲ್ಯೂ ಅವರು ಡಿಸೈಡ್ ಮಾಡ್ತಾರಂತೆ ಗೊತ್ತಿಲ್ಲ ಗೈಸ್ ಆಲ್ ಆಫ್ ಎ ಸಡನ್ ಏನಾಯ್ತು ಅಂತ ಇವರೇನಾದರೂ ಏನಾದ್ರು ಕಾಂಟ್ರವರ್ಸಿ ಮಾಡ್ಕೊಂಡಿದಾರಾ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ಬಟ್ ಆಲ್ ಆಫ್ ಎ ಸಡನ್ ಈ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ ಅವರು ಇಬ್ಬರಿಬ್ರು ಕೂಡ ರಸ್ಲ್ ಮೇನಿಯಾ ಲ್ಯಾಡರ್ ಮ್ಯಾಚ್ ಇಂದ ರಿಮೂವ್ ಮಾಡಬೇಕು ಅಂತ ಅಂಡ್ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರಂತೆ ನೋಡೋಣ ಮೀಟಿಂಗ್ ಅಲ್ಲಿ ಡಬ್ಲ್ ಡಬ್ಲ್ಯೂ ಅವರು ಏನ್ ಡಿಸಿಷನ್ ತಗೋತಾರೆ ಅಂಡ್ ನಮ್ಮ ಗ್ರೇಸನ್ ವಾಲರ್ ಆಗಿ ಆಸ್ಟನ್ ಥಿಯರಿ ಅವರು ನಿಜವಾಗ್ಲೂ ಕೂಡ ಈ ಒಂದು ಲ್ಯಾಡರ್ ಮ್ಯಾಚ್ ಇಂದ ರಿಮೂವ್ ಆಗ್ತಾ ಇದಾರಾ ಅದನ್ನ ನಾವು ಕಾದ್ ನೋಡಬೇಕು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇರುವಂತದ್ದು ಕೋಡಿ ಕ್ರೈ ಬೇಬೀಸ್ ಬಗ್ಗೆ ನಮ್ಮ ರಾಕ್ ಅವರು ತುಂಬಾ ಬಾರಿ ಈ ಒಂದು ವಿಚಾರ ಮೆನ್ಷನ್ ಮಾಡಿರೋದು ನಿಮಗೆ ಗೊತ್ತೇ ಇರಬಹುದು ಕೋಡಿ ಕ್ರೈ ಬೇಬಿ ಅಂತ ನಮ್ಮ ರಾಕ್ ಅವರೇ ಕ್ರಿಯೇಟ್ ಮಾಡಿದ್ರು ಅಂಡ್ ಆಗಾಗ ಅದನ್ನ ಮೆನ್ಷನ್ ಮಾಡ್ತಾ ಇರ್ತಾರೆ ಅಂಡ್ ಈಗ ಒರಿಜಿನಲ್ ಕೋಡಿ ಕ್ರೈ ಬೇಬಿ ನಮಗೆ ಸಿಕ್ಕಿದ್ದಾಳೆ ಅಂತಾನೆ ಹೇಳ್ಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಹಾಕ್ತೀನಿ ಈ ಮಗು ನಮ್ಮ ಕೋಡಿ ರೋಡ್ಸೋರ್ಗೋಸ್ಕರ ಅಳ್ತಾ ಇದೆ ಯಾಕೆ ಅಂದ್ರೆ ಮಂಡ್ಯ ನೈಟ್ ರೀ ನಿಮಗೆ ಗೊತ್ತೇ ಇರಬಹುದು ನಮ್ಮ ರಾಕ್ ಅವರು ಸಖತ್ತು ಬ್ರೂಟಲ್ ಆಗಿ ನಮ್ಮ ಕೋಡಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ರಕ್ತ ಎಲ್ಲದನ್ನು ಕೂಡ ಬರೆಸ್ತಾರೆ ಅಂತಾನೆ ಹೇಳ್ಬಹುದು ಆ ಒಂದು ಶೋನ ನೋಡಿದಂತಹ ಈ ಮಗು ಕೋಡಿ ರೋಡ್ಸ್ ಅವರು ಸತೋಗಿದ್ದಾರೆ ಅಂತ ತಿಳ್ಕೊಂಡು ಅಳ್ತಾ ಇದ್ದಾರೆ ಅವ್ರ ಅಮ್ಮನ್ ಬಳಿ ಹೇಳ್ಕೊಂಡು ಲಿಟ್ರಲಿ ಗೈಸ್ ಈ ವಿಡಿಯೋನ ನೋಡ್ತಾ ಇದ್ರೆ ನನಗಂತೂ ಎಷ್ಟು ಕ್ಯೂಟ್ ಅನ್ನಿಸ್ತು ಗೊತ್ತಾ ಹುಡ್ಗಿ ಯಾವ ರೀತಿ ಹೇಳ್ತಾ ಇತ್ತು ಅಂತ ಕೋಡಿ ರೋಡ್ಸ್ ಇನ್ನಿಲ್ಲ ರಾಕ್ ಕೋಡಿನ ಸಾಯ್ಸ್ ಹಾಕ್ಬಿಟ್ಟ ಕೋಡಿ ರೋಡ್ಸ್ ನನ್ ಬೆಸ್ಟ್ ಫ್ರೆಂಡ್ ಆಗಿದ್ದ ಈಗ ನನ್ ಟಿವಿನ ಹೇಗ್ ನೋಡ್ಲಿ ಹಾಗೆ ಹೀಗೆ ಅಂತೆಲ್ಲ ಗೊಳಾಡ್ಕೊಂಡು ಅವ್ರ ಅಮ್ಮನ್ ಬಳಿ ಹೇಳ್ಕೊಂಡು ಈ ಪಾಪು ಅಳ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಒರಿಜಿನಲ್ ಕ್ರೈ ಬೇಬಿ ಈಗ ನಮಗೆ ಸಿಕ್ಕಿದ್ದಾರೆ ಈ ವಿಡಿಯೋನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ನಗು ಬಂತು ಅಂಡ್ ಅಷ್ಟೇ ಕ್ಯೂಟ್ ಹಾಗೆ ಇನ್ನೋಸೆಂಟ್ ಅಂತಾನು ಕೂಡ ಅನಿಸ್ತು ಆ ಕೊಡಿ ರೋಡ್ಸ್ ನಿಜವಾಗ್ಲೂ ಇದಾರ ನನಗೂ ಕೂಡ ಡೌಟ್ ಆಗ್ತಾ ಇದೆ ನೋಡೋಣ ಮಂಡೆ ನೈಟ್ ಆಗೇ ಬರ್ತಾರೆ ಅಫ್ಕೋರ್ಸ್ ಇದ್ದೇ ಇರ್ತಾರೆ ಬಟ್ ಆ ಮಗು ಹೇಳ್ತಿ ಇದ್ದು ವಾಯ್ಸ್ ಇತ್ತಲ್ಲ ಅದು ಮಾತ್ರ ಸಖತ್ ಆಸಮಾಗಿತ್ತು ಆಗಿತ್ತು ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬೆಕಿಲಿಂಚ್ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಬೆಕ್ಕಿಲಿಂಚ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ತನ್ನ ಹಾಗೆ ತನ್ನ ಹಸ್ಬೆಂಡ್ ಸೆತ್ರೋಲೆನ್ಸ್ ಅವರ ಸ್ಟೋರಿ ಲೈನ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಎಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಗೊಂದು ಸ್ಟೋರಿ ಲೈನ್ ನೋಡೋದಿಕ್ಕೆ ಸಿಕ್ಕಿತ್ತು ಗಂಡ ಹೆಂಡತಿ ಸ್ಟೋರಿ ಲೈನ್ ಅಂತಾನೆ ಕರಿಬಹುದು ಈ ಕಡೆ ನಮ್ಮ ಬೆಕ್ಕಿಲಿಂಚ್ ಅವರು ಕೂಡ ವಿಮೆನ್ಸ್ ಚಾಂಪಿಯನ್ ಆಗಿದ್ರು ಅಂಡ್ ಆ ಕಡೆ ನಮ್ಮ ಸೆತ್ರೋಲೆನ್ಸ್ ಅವರು ಕೂಡ ಯೂನಿವರ್ಸಲ್ ಚಾಂಪಿಯನ್ ಆಗಿದ್ರು ಅಂಡ್ ಇವರಿಬ್ರು ಕೂಡ ಡಬ್ಲ್ಯೂಬ್ಲ್ಯೂ ಅವರು ಜೊತೆಯಾಗಿ ಸೇರಿಸಿ ಒಂದು ಸ್ಟೋರಿ ಲೈನ್ ಪ್ಲ್ಯಾನ್ ಪ್ಲಾನ್ ಮಾಡಿತ್ತು ಅದು ಕೂಡ ನಮ್ಮ ಜಲೀನಾ ಅಥವಾ ಯಾರು ಎವೆನ್ಸ್ ಹಾಗೆ ಬೇರಿಂಗ್ ಕೋರ್ಬೆನ್ನು ಇವರಿಬ್ಬರ ಅಪೋನೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು ನಮ್ಮ ಬೇರಿಂಗ್ ಕೋರ್ಬೆನ್ ಅವರು ಸೆತ್ರೋಲಿನ್ಸ್ ಅವರ ಮೇಲೆ ಹೋಗ್ತಾ ಇದ್ರೆ ಆ ಕಡೆ ನಮ್ಮ ಲೇಸಿ ಎವೆನ್ಸ್ ಅವರು ಬೆಕಿಲಿಯನ್ಸ್ ಅವರ ವಿರುದ್ಧ ಹೋಗ್ತಾ ಇದ್ರು ಅಂತಾನೆ ಹೇಳ್ಬಹುದು ಲಿಟ್ರಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸೆತ್ರೋಲಿನ್ಸ್ ಅವರ ಈ ರೈನ್ ಇದೆಯಲ್ಲ ಅದೇ ಒಂಥರ ವರ್ಸ್ಟ್ ಚಾಂಪಿಯನ್ಶಿಪ್ ರೈನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಮೇಯ್ನ್ ಆಗಿತ್ತು ಅದೇನು ಅಂತ ಸ್ಟೋರಿನ ಬುಕ್ ಮಾಡ್ತಾ ಇದ್ರು ನಮ್ಮ ವಿನ್ಸ್ ಮಿಕ್ ಮ್ಯಾನು ನನಗಂತೂ ಅರ್ಥ ಆಗಲಿಲ್ಲ ನಿಜವಾಗ್ಲೂ ವರ್ಸ್ಟ್ ವರ್ಶ್ಟ ವರ್ಸ್ಟ್ ಎವರ್ ಇನ್ ಹಿಸ್ಟ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಇವರಿಬ್ರು ಕೂಡ ಜೊತೆಗೆ ಸೇರಿಸಿ ಏನೋ ಒಂದು ಮಾಡಿದ್ರು ಯಪ್ಪ ಇನ್ನೂ ಕೂಡ ನೆನೆಸ್ಕೊಳೋದಕ್ಕೆ ಆಗ್ತಾ ಇಲ್ಲ ಆ ಟೈಮ್ ಹೇಗಿತ್ತು ಅಂತ ಅಂಡ್ ಆ ಟೈಮ್ನ ರಸಲ್ ಮೇನೇನು ಕೂಡ ನೆನಪಿರುತ್ತೆ ಅಂತ ಅನ್ಕೋತೀನಿ ನಿಮಗೆ ಯಾವ ರೀತಿ ಕೆಟ್ಟಾಗಿತ್ತು ಅಂತ ಅಂಡ್ ಈಗ ನಮ್ಮ ಬೆಕಿಲಿಂಚೋರು ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಕೂಡ ಸಿಮಿಲರ್ ಥಾಟ್ನ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಅವ್ರು ಹೇಳ್ತಾರೆ ಆ ಸ್ಟೋರಿ ಲೈನ್ ಇತ್ತಲ್ಲ ನಿಜವಾಗ್ಲೂ ಕೂಡ ಅದು ತುಂಬಾ ಕೆಟ್ಟಾಗಿತ್ತು ತುಂಬ ಟೆರಿಬಲ್ ಆಗಿತ್ತು ಒನ್ ಆಫ್ ದ ವರ್ಸ್ಟ್ ಇನ್ ಹಿಸ್ಟರಿ ಅಂತ ನಮ್ಮ ಬೆಕ್ಕಿಲಿನ ಜೋರು ಕೂಡ ಒಪ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಆ ಟೈಮ್ ಅಲ್ಲಿ ಇದೇನು ಗುರು ನೋಡ್ತಾ ಇದೀವಿ ಇದೇನು ಗುರು ನೋಡ್ತಾ ಇದೀವಿ ಅಂತ ಸ್ವಲ್ಪ ಜನ ಈಗ ಕಮೆಂಟ್ ಮಾಡ್ತಾರೆ ಬ್ರೋ ಈಗೀಗ ಡಬ್ಲ್ಯೂ ಅಂತೂ ಸಖತ್ತು ಬೋರಿಂಗ್ ಆಗಿದೆ ಹಳೆ ಡಬ್ಲ್ಯೂ ನೇ ಸೂಪರ್ ಆಗಿತ್ತು ಸಕ್ಕತ್ ಆಗಿತ್ತು ಅಂತ ಅವ್ರಿಗೆಲ್ಲ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಲೇ ನೀವು ಬೋರಿಂಗ್ ಅಂತ ಇದ್ದೀರಾ ಇನ್ನ ನೀವೇನಾದರೂ ಎರಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಬ್ಲ್ಡಬ್ಲ್ಯೂ ಇ ನೋಡಿದ್ರೆ ನಿಜವಾಗ್ಲು ಡಬ್ಡಬ್ಲ್ಯೂ ಇ ನೇ ನೀವು ನೋಡ್ತಿರಲಿಲ್ಲ ಯಾಕಂದ್ರೆ ಅಷ್ಟು ಕೆಟ್ಟದಾಗಿ ಡಬ್ಲ್ಡಬ್ಲ್ಯೂ ಅವರು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತರ ಟೈಮಲ್ಲಿ ಡಬ್ಲ್ ಡಬ್ಲ್ಯೂ ಇ ನ ಬುಕ್ ಮಾಡಿತ್ತು ಇವನ್ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಆ ಬುಕ್ಕಿಂಗು ಕಂಟಿನ್ಯೂ ಆಗಿತ್ತು ಅಂತಾನೆ ಹೇಳ್ಬಹುದು ಈ ಟೈಮಲ್ಲಿ ಗಾಯಸ್ ಏನಿಲ್ಲ ಒಳ್ಳೆ ಸ್ಟೋರಿ ಲೈನ್ಸ್ ಗಳಿದಾವೆ ಅದ್ಭುತ ಅದ್ಭುತವಾದ ಮ್ಯಾಚಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ತ್ರಿಪಲ್ ಆ್ಯಚ್ರು ಕೂಡ ಈಗ ಕ್ರಿಯೇಟಲ್ಲಿ ಅಲ್ಲಿ ಇದ್ದಾರೆ ಸೊ ಈಗ ನನಗೆ ತುಂಬಾನೇ ಇಂಪ್ರೂವ್ ಆಗಿದೆ ಅಂತ ಅನ್ಕೋತೀನಿ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಇಪ್ಪತ್ತು ಕೋಲ್ಸಿದ್ರೆ ನಿಜವಾಗ್ಲೂ ಗಾಯಸ್ ಈ ಒಂದು ಟೈಮ್ ಇದೆಯಲ್ಲ ಗೋಲ್ಡನ್ ಪೀರಿಯಡ್ ಆಫ್ ಡಬ್ಲ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಬೆಕ್ಕಿಲಿನ ಚೋರು ಕೂಡ ತಿಳಿಸಿದ್ದಾರೆ ಆ ಒಂದು ಸ್ಟೋರಿ ಲೈನು ವರ್ಸ್ಟ್ ಸ್ಟೋರಿ ಲೈನ್ ಇನ್ ಮೈ ಹಿಸ್ಟ್ರಿ ಅಂತ ನೀವು ಕೂಡ ಏನಾದರೂ ಸ್ಟೋರಿ ಲೈನ್ ಸ್ವಲ್ಪ ನೆನಪಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ಸಿನೇಷನ್ ಲೀಡರ್ ಸಿಕ್ಸ್ಟೀನ್ ಟೈಮ್ ಓಲ್ಡ್ ಚಾಂಪಿಯನ್ ಜಾನ್ಸಿನ್ ಅವರ ಬಗ್ಗೆ ಗಾಯ್ಸ್ ಜಾನ್ಸಿನ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ನಮ್ಮ ಜಾನ್ಸಿನ ಅವರೇ ರೋಮನ್ ರೈನ್ಸ್ ಅವ್ರನ್ನ ಎಕ್ನಾಲೇಜ್ ಮಾಡಾಯ್ತು ಇನ್ನ ನಾವು ನೀವೆಲ್ಲ ಯಾರು ಹೇಳಿ ಸೊ ಸುಮ್ಮನೆ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ಗೆ ಹೋಗಿ ಎಕ್ನಾಲೇಜ್ ಯು ಮೈ ಟ್ರೈಬಲ್ ಚೀಫ್ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನಮ್ಮ ಜಾನ್ಸಿನ ಅವರು ಕೂಡ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿದ್ದಾರೆ ಎಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೋತೀನಿ ಡಬ್ಲು ಇ ಆನ್ ಎಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಬಯೋಗ್ರಫಿ ಬರ್ತಾ ಇದೆ ಅದು ಕೂಡ ಡಬ್ಲು ಡಬ್ಲ್ಯೂಇೆಂಡ್ಸ್ ಅಲ್ಲಿ ಸೊ ನಮ್ಮ ರೋಮನ್ ರೈನ್ಸ್ ಅವರ ಬಯೋಗ್ರಫಿಗೆ ಡಬ್ಲ್ಯೂ ಅವರು ತುಂಬಾನೇ ವಿಚಾರ ಗಳನ್ನ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಅಂದ್ರೆ ಇದ್ರ ಬಗ್ಗೆ ನಮ್ಮ ಜಾನ್ಸ್ ಅವರು ಕೂಡ ಕಮೆಂಟ್ ಮಾಡ್ತಾರೆ ಅಂತಾನೆ ಹೇಳಬಹುದು ರೀಸೆಂಟ್ ಆಗಿ ನಮ್ಮ ಜಾನ್ಸಿನ ಅವರು ಒಂದು ಟ್ವೀಟ್ ನ ಮಾಡ್ತಾರೆ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು ಎನಿ ಹಾವ್ ಹೆಲ್ಡ್ ದ ಟೈಟಲ್ ಬಟ್ ನನ್ ಹೌ ಹಾವ್ ಹೆವೆಲ್ಯೂಟ್ ದ ಪೊಸಿಷನ್ ಅಂಡ್ ಹ್ಯಾವ್ ಹ್ಯಾಡ್ ಮತ್ ಸಕ್ಸಸ್ ಪರ್ಸನಲಿ ಅಂಡ್ ಫಾರ್ ದ

ತುಂಬ ಜನ ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ಶಿಪ್ನಾಗ ಗೆದ್ದಿದ್ದಾರೆ ಇವನ್ ನಾನು ಕೂಡ ಆ ಒಂದು ಚಾಂಪಿಯನ್ಶಿಪ್ನಾಗ ಗೆದ್ದಿದ್ದೀನಿ ಬಟ್ ಯಾರು ಕೂಡ ಆ ಒಂದು ಚಾಂಪಿಯನ್ನ ಪೊಸಿಷನ್ನ ಮೇಲಕ್ಕೆ ತಗೊಂಡೋಗಿರಲಿಲ್ಲ ಪರ್ಸ್ನಲಿ ಹೇಳ್ತೀನಿ ರೋಮನ್ ರೈನ್ಸ್ ಅವರು ಆ ಒಂದು ಚಾಂಪಿಯನ್ಶಿಪ್ನ ಪೊಸಿಷನ್ನ ಮೇಲ್ಗಡೆ ತಗೊಂಡೋಗಿದ್ದಾರೆ ಅಂಡ್ ನಿಜ ಹೇಳಬೇಕು ಅಂದರೆ ನನ್ನ ಪ್ರಕಾರ ರೋಮನ್ ರೈನ್ಸ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ನಮ್ಮ ಸಿನೇಷನ್ ಲೀಡರ್ ರಿಯಲ್ ಗೋಟ್ ಅವರು ನಮ್ಮ ರೋಮನ್ ರೈನ್ಸ್ ನ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಕರೆದಿದ್ದಾರೆ ಸೊ ಗೋಟೆ ಇನ್ನೊಬ್ಬರನ್ನ ಗೋಟ್ ಅಂತ ಮೇಲೆ ನಾವು ನೀವು ಎಲ್ಲ ಯಾವ ಲೆಕ್ಕ ಸುಮ್ಮನೆ ತನ್ನ ಕೈಬೆರಳನ್ನ ಮೇಲ್ಗಡೆ ಮಾಡಿ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಐ ಆಕ್ನಾಲೆಜ್ ಯು ಮೈ ಟ್ರೈಬಲ್ ಚೀಫ್ ಅಂತ ಮೇನಿಯಾ ಇನ್ನೇನು ಬಂದೇ ಬಿಡ್ತು ಅಲ್ಲೂ ಕೂಡ ನಮ್ಮ ರೋಮನ್ ರೈಲ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಂಡು ಮಂಡ್ಯ ನೈಟ್ ರೋಗಿ ಬಂದ್ಬಿಟ್ಟು ನಾನು ಮತ್ತೊಮ್ಮೆ ನನ್ನ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಂಡಿದೀನಿ ಎಗ್ನಾಲೇಜ್ ಮೀ ಅಂತ ಎಲ್ಲರನ್ನು ಕೂಡ ಕೇಳ್ತಾರ ಅಥವಾ ನಮ್ಮ ಕೋಡಿ ರೋಡ್ಸ್ ಅವರು ಹೊಸ ಚಾಂಪಿಯನ್ ಆಗ್ತಾರ ಅನ್ನೋದನ್ನ ಕಾದ್ ನೋಡಬೇಕು ಸದ್ಯಕ್ಕೆ ನಮ್ಮ ರೋಮನ್ ರೈನ್ಸ್ ಅವರ ಬಯೋಗ್ರಫಿ ಬರ್ತಾ ಇದೆ ಅಂಡ್ ಇದನ್ನ ನೋಡಿ ಮೇನ್ ಮೇನ್ ವಿಚಾರನ ನಾನು ಖಂಡಿತವಾಗ್ಲೂ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಇದರಲ್ಲಿ ನಮಗೆ ಡಬ್ಲ್ಯೂ ಡಬ್ಲ್ಯೂ ಅವರು ತೋರಿಸ್ತಾರೆ ಟ್ರೈಬಲ್ ಚೀಫ್ ಅನ್ನೋ ಕ್ಯಾರೆಕ್ಟರ್ನ ಯಾವ ರೀತಿ ಹುಟ್ಟಾಕಿದ್ರು ಅಂಡ್ ಅದಾದ್ಮೇಲೆ ಅಕ್ನಾಲೇಜ್ ಮೀ ಅನ್ನೋ ಒಂದು ವರ್ಡು ಎಲ್ಲಿಂದ ಬಂತು ಅಷ್ಟೊಂದು ದೊಡ್ಡದಾಗಿ ಚಾಂಪಿಯನ್ಶಿಪ್ನ ರೈನ್ ನ ತಗೊಂಡೋಗೋದಕ್ಕೆ ಕಾರಣ ಯಾರು ನಮ್ಮ ಪಾಲಿಮಿನವರು ಅವರು ಹೇಗೆ ಬಂದ್ರು ಇದ್ರ ಬಗ್ಗೆ ಎಲ್ಲ ಈ ಬಯೋಗ್ರಫಿಯಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ತಿಳಿಸಿರ್ತಾರೆ ಅದನ್ನೆಲ್ಲದನ್ನು ಕೂಡ ನೋಡಿ ಖಂಡಿತವಾಗ್ಲೂ ನಾನು ಒಂದು ವೀಡಿಯೋನ ಮಾಡ್ತೀನಿ ಸೊ ಸದ್ಯಕ್ಕೆ ಇಷ್ಟು ಇವತ್ತಿನ ವಿಡಿಯೋ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಮಂಡ್ಯನ ಇಡ್ರೋಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನಾಳೆ ಮಂಡ್ಯನ ಇಡ್ರೋ ಡಬ್ಲ್ಯೂ ಡಬ್ಲ್ಯೂ ಇಸ್ಟ್ರಿಯ ಬಿಗ್ಗೆಸ್ಟ್ ಮಂಡೆ ನೈಟ್ ರೋ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ